ಹಾಯ್, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಒಂದು ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿ ಮ್ಯಾಂಗೋ ಚಟ್ನಿ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಕರ್ಡ್ ರೈಸ್ ಆಗಲಿ, ರೈಸ್ ಬಿಸಿ ರೈಸ್ಗಾಗಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಬನ್ನಿ, ಬೆಳ್ಳುಳ್ಳಿ, ಡ್ರೈ ಚಿಲ್ಲಿ, ಹುಳಿ ಮಾವಿನಕಾಯಿ. ಮೊದಲನೇದಾಗೆ ಒಂದು ಜಾರ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಡ್ರೈ ಚಿಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ. ಓಕೆನಾ? ಅದು ಚೆನ್ನಾಗಿ ಒಂದು ಪೌಡರ್ ಥರ ಆಗುತ್ತೆ ಆ ಥರ. ನೆಕ್ಸ್ಟ್, ಇವಾಗ ಕಟ್ ಮಾಡಿಟ್ಕೊಂಡಿದ್ದೀವಲ್ವಾ ಮ್ಯಾಂಗೋ ಪೀಸಸ್ಸು, ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸಿಗೆ ಹಾಕಿ. ಓಕೆನಾ? ಎಲ್ಲ ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆ ಥರ ಪೇಸ್ಟ್ ಮಾಡಿ. ತೀರ ನುಣ್ಣಗೆ ಮಾಡೋದು ಬೇಡ. ಓಕೆನಾ? ಒಂದು ಮೀಡಿಯಮ್ ಆಗಿ ಮಾಡಿ ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ, ಇದು ಒನ್ ವೀಕ್ ಆ ಥರ ನೀರು ಹಾಕಬಾರ್ದು. ಈ ಥರ ಮಾಡಿಟ್ಕೊಂಡ್ರೆ ಒನ್ ವೀಕ್ ಸ್ಟೇ ಮಾಡ್ಬೋದು. ಎಲ್ಲಾದರೂ ಜರ್ನಿಯಲ್ಲಿ ಎಲ್ಲಾದರೂ ಹೋಗಬೇಕು ಅಂದ್ರೂ ಇದು ಮಾಡ್ಕೊಂಡು ತಗೊಂಡೋದ್ರೂ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಬಿಸಿ ಆಯಿತು, ಇವಾಗ ಸಾಸಿವೆ, ನೆಕ್ಸ್ಟ್ ಜೀರಿಗೆ. ಜೀರಿಗೆನೂ ಹಾಕಿ, ಒಂದು ಚೆನ್ನಾಗಿ ಫ್ಲೇವರ್ ಬರುತ್ತೆ ಚಟ್ನಿಗೆ. ಚಟ್ನಿಗಳಿಗೆಲ್ಲನೂ ಹಾಕ್ಬೋದು ನೋಡಿ. ಸ್ವಲ್ಪ ಹಾಕಿದ್ರೂ ಜಾಸ್ತಿ ತೊಂದರೆ ಇಲ್ಲ. ನೆಕ್ಸ್ಟ್, ಇವಾಗ ಸ್ವಲ್ಪ ಮೆಂತ್ಯ ಕಾಳು. ಮೆಂತ್ಯ ಕಾಳು ಹಾಕಿದರೆ ಚಟ್ನಿಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಓಕೆನಾ? ಸ್ವಲ್ಪ ಹಾಕಿ ಸಾಕು, ಜಾಸ್ತಿ ಹಾಕಿದರೆ ಕಹಿ ಆಗ್ಬೋದು. ಓಕೆನಾ? ನೆಕ್ಸ್ಟ್, ಇವಾಗ ಜಜ್ಜಿಟ್ಕೊಂಡಿದ್ದೀವಲ್ವ ಬೆಳ್ಳುಳ್ಳಿನ, ಅದನ್ನ ಹಾಕಿ ನೋಡಿ. ಆ ಥರ ಆಯಿತು, ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ಆಯಿಲಲ್ಲಿ. ನೆಕ್ಸ್ಟ್, ಇವಾಗ ಚಟ್ನಿ ಇದೆ ಅಲ್ವಾ, ಆ ಚಟ್ನಿನ ಆಯಿಲಲ್ಲಿ ಬಿಡಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ನಿಜವಾಗ್ಲೂ ಚೆನ್ನಾಗಿದೆ. ಓಕೆನಾ? ಮಾವಿನಕಾಯಿ ಸೀಸನ್ ಬಂದಿದೆ ಅಲ್ವಾ ಇವಾಗ, ಈ ಥರ ಚಟ್ನಿಗಳು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಕರಿ ಲೀವ್ಸನ್ನು ಹಾಕಿ. ನೆಕ್ಸ್ಟ್, ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ನೋಡಿ, ಆ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ ಚಟ್ನಿ. ಓಕೆನಾ? ಬೇಕು ಅಂತಂದರೆ ಒಂದು ಸ್ವಲ್ಪ ಇದು ಟರ್ಮರಿಕ್ ಪೌಡರ್ ಹಾಕ್ಬೋದು. ಓಕೆನಾ? ಆಪ್ಷನಲ್ ಅದು ನೋಡಿ. ಒಂದು 5-10 ಮಿನಿಟ್ಸ್ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಡಿ ನೋಡಿ. ಯಾವ ಥರ ಆಗಿದೆ ಚಟ್ನಿ, ಒಂಥರ ಸ್ಪೈಸಿಯಾಗಿ ಎಮ್ಮಿ ಎಮ್ಮಿ ಆಗಿದೆ ಅಲ್ವಾ, ನಿಜವಾಗ್ಲೂ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಓಕೆನಾ? ರೆಡಿ ಆಯಿತು ಮ್ಯಾಂಗೋ ಚಟ್ನಿ. ಅಷ್ಟೇ ಇವತ್ತಿನ ವಿಡಿಯೋ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಜವಾಗ್ಲೂ ಚೆನ್ನಾಗಿದೆ, ನೀವೆಲ್ಲ ಟ್ರೈ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಈ ಥರ ವೆರೈಟಿ ವೆರೈಟಿ ಚಟ್ನಿಗಳು ಬೇಕು ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವಿಡಿಯೋದು, ನೀವೇ ಫಸ್ಟ್ನಾಗೆ ನೋಡ್ಬೋದು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.